ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಈ ವಿಲಾಗ್ನಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ ಹಳೆ ಬೆಳ್ಳಿ ವಿಗ್ರಹಗಳಾಗಲಿ, ಎಷ್ಟೇ ಹಳೆಯದಾಗಲಿ, ಇಲ್ಲಾಂದರೆ ಸಾಮಗ್ರಿಗಳಾಗಲಿ ಇದ್ದರೆ, ಅದ್ರ ಮೇಲೆ ಬ್ಲ್ಯಾಕ್ ಟಾರ್ನಿಷ್ ಇದ್ದರೆ ಅದನ್ನು 2 ಮಿನಿಟ್ಸಲ್ಲಿ ಹೊಳೆಯೋ ಹಂಗೆ ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾವು ಯೂಶ್ವಲಿ ಬೆಳ್ಳಿ ಐಟಮ್ಸ್ನ ವ್ರತಗಳಲ್ಲಿ, ಪೂಜೆಗಳಲ್ಲಿ ಯೂಸ್ ಮಾಡ್ತೀವಿ. ಅದು ಉಳಿತಾ ಇದ್ರೇ ಅದು ಒಂಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಈ ಥರ ತುಂಬಾ ಡಿಸೈನ್ಸ್ ಇರೋದು ಆದಷ್ಟು ನಾವು ಅವಾಯ್ಡ್ ಮಾಡ್ತೀವಿ ಪರ್ಚೇಸ್ ಮಾಡೋವಾಗ, ಯಾಕಂದರೆ ಕ್ಲೀನಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಆದಷ್ಟು ಪ್ಲೇನ್ ತೊಗೊಳ್ತೀವಿ. ಬಟ್ ನಾನಿಲ್ಲಿ ತೋರಿಸೋ ಲಿಕ್ವಿಡಲ್ಲಿ ಕ್ಲೀನ್ ಮಾಡಿದ್ರೆ ಅದು ಎಷ್ಟೇ ಡಿಸೈನ್ ಇರ್ಬೋದು, ಎಷ್ಟೇ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಟಾರ್ನಿಷ್ ಆಗಿರುತ್ತೋ ಅದನ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ನಾನು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡೋ ಲಿಕ್ವಿಡ್ ಬಂದು ಅರ್ಬ ಟಾರ್ನಿಷ್ ರಿಮೂವರ್ ಅಂತ, ಇದು ಅಮೆಝಾನಲ್ಲಿ ಅವೈಲಬಲ್ ಇದೆ. ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇದನ್ನು ಯೂಸ್ ಮಾಡೋದು ತುಂಬಾ ಈಸಿ. ಒಂದು ಬಟ್ಲಲ್ಲಿ 1 10 ml ಹಾಕಿ ಸಿಲ್ವರ್ ಆರ್ಟಿಕಲ್ಸ್ನ ಇದರಲ್ಲಿ ಡಿಪ್ ಮಾಡಿ 1-2 ಮಿನಿಟ್ಸ್ ಆದಮೇಲೆ ಎತ್ತಿ ನೋಡೋಷ್ಟರಲ್ಲೇ ಪಳಪಳ ಅಂತ ಉಳಿತಾ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಡಿಪ್ ಮಾಡಿ ಕ್ಲೀನ್ ಮಾಡಿದ್ಮೇಲೆ ಇನ್ನೊಂದು ಬಟ್ಲಲ್ಲೇ ನಾನು ಕ್ಲೀನ್ ವಾಟರ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ ಅಷ್ಟೇ. ಎಷ್ಟು ಈಸಿ ಆಗೋಯ್ತಲ್ವ ಕ್ಲೀನಿಂಗ್ ಇವಾಗ. ಸೊ ನೀವು ಡಿಫ್ರೆನ್ಸ್ ನೋಡ್ಬೋದು. ಇಲ್ಲಿ ಮುಂಚೆ ಈ ಕಲರಲ್ಲಿ ಫುಲ್ ಡಾರ್ಕ್ ಬ್ಲ್ಯಾಕಲ್ಲಿ ಇತ್ತು, ಬಟ್ ಇದರಲ್ಲಿ ಲಿಕ್ವಿಡಲ್ಲಿ ಕ್ಲೀನ್ ಮಾಡಿದ್ಮೇಲೆ ಉಳಿತಾ ಇದೆ ಹೊಸ ಥರ. ನಿಮಗೇನಾದರೂ ಲೈಕ್ ಬ್ರಷ್ ಯೂಸ್ ಮಾಡ್ಕೊಂಡು ಕ್ಲೀನ್ ಎಂಥ ಟೈಮಲ್ಲಿ ಮಾಡಬೇಕಂದ್ರೆ, ವಿಗ್ರಹಗಳು ಸ್ವಲ್ಪ ದೊಡ್ಡದಾಗಿದ್ದು ಲಿಕ್ವಿಡಲ್ಲಿ ಇದು ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ದೀಪಸ್ತಂಭಗಳು ಇಂಥದ್ದೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಆದಷ್ಟು ಬ್ರಷ್ ಯೂಸ್ ಮಾಡಿ. ಅದು ಸೇಮ್ ಪ್ರೊಸೀಜರು, ಬಟ್ಲಲ್ಲಿ ಈ ಲಿಕ್ವಿಡ್ ಹಾಕ್ಕೊಂಡು ಬ್ರಷಲ್ಲಿ ಡಿಪ್ ಮಾಡಿಬಿಟ್ಟು ಅದ್ರ ಮೇಲೆ ಸುಮ್ಮನೆ ಹಿಂಗೆ ಒಂದ್ಸಲ ಉಜ್ಜಿ ಸಾಕು. ತುಂಬ ಜೋರಾಗಿ ಉಜ್ಜೋ ಅವಶ್ಯಕತೆನೂ ಇಲ್ಲ, ಲಿಕ್ವಿಡ್ ಟಚ್ ಆಗೋಷ್ಟರಲ್ಲೇ ಆ ಬ್ಲ್ಯಾಕ್ ಕಲರ್ ಎಲ್ಲ ಹೋಗುತ್ತೆ. ಸೊ ಬಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀಟಾಗಿ ವಾಟ್ರಲ್ಲಿ ತೊಳೆಯಬೇಕು, ನೀರಲ್ಲಿ ಒಳ್ಳೆ ನೀರು ತೊಗೊಂಡು ಅದರಲ್ಲಿ ತೊಳೆಯಬೇಕು. ಅದಾದಮೇಲೆ ಒಳ್ಳೆ ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಕೊಂಡ್ರೆ ನಿಮಗೆ ಹೊಸದಾಗ ಹೋಗಿರುತ್ತೆ ಎಲ್ಲ. ಸೊ ಇದು ನವಿಲ್ದು ಊದ್ಬತ್ತಿ ಸ್ಟ್ಯಾಂಡು, ಇದು ಅಷ್ಟೇ ತುಂಬಾ ಡಾರ್ಕ್ ಆಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಇವಾಗ. ಮತ್ತು ಬೆಲ್ ಸಹ ಕ್ಲೀನ್ ಮಾಡಿದ್ದೀನಿ, ಅದೂ ತುಂಬಾ ಉಳಿತಾ ಇತ್ತು. ಸೊ ನಾನು ಡೈಲಿ ಪೂಜೆಗೆ ಏನು ಯೂಸ್ ಮಾಡ್ಕೊಳ್ತೀನಿ ಅದನ್ನೆಲ್ಲ ಈ ಲಿಕ್ವಿಡ್ ಯೂಸ್ ಮಾಡಿಕೊಂಡು ಜಸ್ಟ್ 15 ಮಿನಿಟ್ಸಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ಹೆಂಗಸ್ರಿಗೂ ಒಂದು ಒಳ್ಳೆ ಲೈಕ್ ಟೈಮ್ ಸೇವಿಂಗ್ ಲಿಕ್ವಿಡ್, ಮ್ಯಾಜಿಕ್ ಲಿಕ್ವಿಡ್ ಅಂತಲೇ ಹೇಳ್ಬೋದು. ನೀವು ಯೂಸ್ ಮಾಡಿ. ನಿಮ್ಗೆ ಇನ್ನೂ ಮೋರ್ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಆ್ಯಡ್ ಮಾಡಿ. ನಿಮ್ಗೆ ಈ ವಿಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ಸ್ ಆ್ಯಡ್ ಮಾಡಿ. ಮತ್ತೆ ಸಿಗೋಣ.